Subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಲಸಿನ ಹಣ್ಣಿಂದು ಕಡುಬು ಅಥವಾ ಪಾತ್ರೊಳಿ ಒಳಗೆ ಸ್ವೀಟ್ ಸ್ಟಫಿಂಗ್ ಇಟ್ಬಿಟ್ಟು ನೋಡಿ ಫ್ರೆಶ್ ಹಲಸಿನ ಹಣ್ಣು ತೋರಿಸ್ತಾ ಇದ್ದೀನಿ. ಸೊಳ್ಳೆಗಳು ಬೀಜ ಎಲ್ಲ ತೆಗೆದಿರೋದು. ಹಲಸಿನ ಹಣ್ಣು ಮಾತ್ರ ಹೆಲ್ತ್ಗೆ ತುಂಬ ಒಳ್ಳೆಯದು. ಅವೈಲೇಬಲ್ 6 months ಇನ್ ಇಯರ್. ನೋಡಿ, ಒಂದು ಕಪ್ಪು ಸೋನಮಸೂರಿ ಅಕ್ಕಿನ 3 ಗಂಟೆ ಕಾಲ ಚೆನ್ನಾಗಿ ತೊಳೆದು ನೆನೆಸಿಡಿ. ಅದು ನೆನೆಸಿದ ಅಕ್ಕಿ ಇದು ಅರ್ಧ ಭಾಗನ ಮಾತ್ರ ಇವಾಗ ಹಾಕ್ಕೊಳ್ಳಿ. ಯಾಕಂದರೆ 2 ಬ್ಯಾಚಾಗಿ ನಾನು ರುಬ್ಬಬೇಕಾಗತ್ತೆ. ಹಾಗೆ ಅದಕ್ಕೆ 1.5 ಕಪ್ಪು ಬೀಜ ತೆಗೆದು ನೋಡಿ, ಹಲಸಿನ ಹಣ್ಣು ತೋರಿಸಿದ್ನಲ್ಲ ಅದನ್ನ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಅದಕ್ಕೆ 1 ಕಪ್ಪು ತೆಂಗಿನ ತುರಿ, ಅದರಲ್ಲಿ ಅರ್ಧ ಮಾತ್ರ ಹಾಕ್ಕೊಳ್ಳಿ. ಇದರಲ್ಲಿ ತುಂಬ ಇನ್ಯೂಬರಬಲ್ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಇಮ್ಯುನಿಟಿ ಬೂಸ್ಟಿಂಗ್ ಕೂಡ. ಇದಕ್ಕೆ 3 ಟೇಬಲ್ ಸ್ಪೂನು ಕಟ್ ಮಾಡಿರುವಂಥ ಜಾಗ್ರಿ ಬೆಲ್ಲ ಹಾಕ್ಕೊಳ್ಳಿ. ಇದು ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ ಅಂದರೆ ಹಾರ್ಟ್ಗೆ ಹಾರ್ಟ್ ಹೆಲ್ತಿ. ಇದು ಇದು ಬಿ ಪಿ ಕೂಡ ರೆಗ್ಯುಲೇಟ್ ಮಾಡುತ್ತೆ. 2 ಪಿಂಚು ಚಿಟಿಕಿ ಉಪ್ಪು ಹಾಕಿ 1 ಚಿಟಿಕಿ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು ಇದು ಡೈಜೆಷನ್ ನಮ್ಮದು ಜೀರ್ಣಶಕ್ತಿ ಕೂಡ ಇಂಪ್ರೂವ್ ಮಾಡುತ್ತೆ. ಇದು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುತ್ತೆ. ಮತ್ತು ಬೋನ್ ಹೆಲ್ತ್ ಮಾಡುತ್ತೆ, ಬೋನ್ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಈಗ ರುಬ್ಬಿದ್ರಲ್ಲ ಮಿಕ್ಸಿಲಿ ಹಾಕಿಬಿಟ್ಟು ರುಬ್ಬಿದ ಹಿಟ್ಟನ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಒಂದು ಸತಿ ರುಬ್ಬಿದ ಹಿಟ್ಟು ಮಾಡಿಬಿಟ್ಟು ಇನ್ನೊಂದು ಸತಿ ರುಬ್ಬಿದ ಹಿಟ್ಟನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗೊಂದು ಮಿಕ್ಸ್ ಕೊಡಿ. ನೋಡಿ ಕನ್ಸಿಸ್ಟೆನ್ಸಿ ನೋಡಿದ್ರಲ್ಲ, ಈಗ ಒಂದೇ ಒಂದು ಅದು ಸೌಟ್ ಚಿಕ್ಕದು, ಅದಕ್ಕೆ ಒಂಚೂರು ಇನ್ನೊಂದು ಸತಿ ಹಾಕ್ಕೊಂಡಿದ್ದೀನಿ. ನಾನು ಬಾಳೆ ಎಲೆ ಮೇಲೆ ಮಾಡ್ತಾಯಿದ್ದೀನಿ, ಇದನ್ನು ಸಾಗ್ವಾನಿ ಎಲೆ ಮೇಲೆ ಕೂಡ ಮಾಡ್ತಾರೆ. ನೋಡಿ ಚೆನ್ನಾಗಿ ಅದನ್ನು ಎಲೆಯನ್ನು ಮೂವ್ ಮಾಡ್ಕೊಳ್ಳಿ, ಸ್ಲೈಡ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಆ ಹಿಟ್ಟಿದೆಯಲ್ಲ, ನಾವು ಚಮಚದಿಂದ ಎಲ್ಲ ಸಾರಿಸಿದ್ರೆ ಏನಾಗುತ್ತೆ ಅಂದರೆ ಅನೀವನ್ ಆಗುತ್ತೆ. ಇದು ನೀವು ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಕರೆಕ್ಟಾಗಿ ಸ್ಪ್ರೆಡ್ಡಾಗಿ ಬರುತ್ತೆ. ಇದು ಬೋನ್ನ ಸ್ಟ್ರೆಂಥನ್ ಮಾಡುತ್ತೆ ಹಲಸಿನ ಹಣ್ಣು, ಮತ್ತು ವಿಷನ್ನ ಇಂಪ್ರೂವ್ ಮಾಡುತ್ತೆ. ಇದೆಲ್ಲ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಇದರದ್ದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ, ಈಗ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ನೀವು ಜಸ್ಟ್ ಅಲ್ಗಾಡಿಸಿದ್ರೆ ಸಾಕು, ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಇವಾಗ ಸ್ಟಫಿಂಗ್ ತಯಾರು ಮಾಡೋಣ. ಸ್ಟಫಿಂಗ್ ಏನು ಅಂತಂದರೆ, 1 ಕಪ್ಪು ಕಟ್ ಮಾಡಿರುವಂಥ ಬೆಲ್ಲ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1.5 ಕಪ್ಪು ಅಂದರೆ ಮೆಚೂರ್ಡ್ ಕೋಕೋನಟ್ ಎಳೆದು ಹಾಕಬೇಡಿ, ಬೆಳೆದಿದ್ದು ಹಾಕ್ಕೊಳ್ಳಿ. ಎಳೆದು ಹಾಕಿದ್ರೆ ತುಂಬ ನೀರು ಬಿಟ್ಬಿಡುತ್ತೆ, ಬೆಳೆದಿದ್ದು ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಜ್ಯೂಸಿಯಾಗಿ ಬಂದು ಒಂಚೂರು ನೀರು ಬಿಡೋದಿಲ್ಲ. ಅದಕ್ಕೋಸ್ಕರ ಎಳೆದು ಹಾಕಿಬಿಡಿ, ಬೆಳೆದಿದ್ದು ಹಾಕ್ಕೊಳ್ಳಿ. ನೋಡಿ ಇವಾಗ ಜ್ಯೂಸಿ ಆಗೋ ತನಕ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಆಯಿತು, ಕಂಬೈನ್ ಆಯಿತು, ಇವಾಗ ನೋಡಿ ಜ್ಯೂಸಿ ಆಯಿತು, ಆಲ್ಮೋಸ್ಟ್ ಜ್ಯೂಸಿ ಆಯಿತು. ಅದು ಒಂದು 5 ಮಿನಿಟ್ಸ್ ಇಟ್ಟರೆ ಅಲ್ಲೇ ಜ್ಯೂಸಿ ಆಗಿಬಿಡುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ. ನೋಡಿ ಇವಾಗ ಅದು ಸ್ಪ್ರೆಡ್ ಮಾಡಿದ್ದು ಪಾತೋಳಿ ಇದೆಯಲ್ಲ, ಕಡಿಬಿದೆಯಲ್ಲ, ಅದು ನೋಡಿ ಇವಾಗ ಸ್ಟಫಿಂಗ್ ನೋಡಿ ಹೆಂಗಾಯಿತು. ಅದನ್ನು ಅದರ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಸ್ಟಫಿಂಗ್ ಹಾಕ್ಕೋಬೋದು. ಜಾಸ್ತಿ ಕಡಿಮೆ ನಾನು ತುಂಬ ಹಾಕಲಿಲ್ಲ, ಯಾಕಂದರೆ ಹೊರಗಿನ ಇದು ಒಟ್ಟಿಗೆ ಮ್ಯಾನೇಜ್ ಆಗಿಬಿಡುತ್ತೆ ಅದು, ಆಮೇಲೆ ಸ್ವೀಟ್ನೆಸ್ಸು ಅಂತಂದ್ಬಿಟ್ಟು. ಇದು ಒಂದು ಮ್ಯಾಜಿಕಲ್ ಎಕ್ಸಾಟಿಕ್ ಫ್ರೂಟು. ಇದರಲ್ಲಿ ಇದು ಏನು ಮಾಡುತ್ತೆ ಅಂದರೆ, ನಾವು ಸ್ವಲ್ಪ ತಿಂದರೆ ನಮಗೆ ಹೊಟ್ಟೆ ತುಂಬುತ್ತೆ. ಹಸಿದ ಹಲಸು ಉಂಡ ಮಾವು ಅಂತ ಹೇಳ್ತಾರೆ, ಹೌದಾ? ಬೆಳಿಗ್ಗೆ ಹೊಟ್ಟು ಹಸಿವಿದ್ದಾಗ ಹಲಸಿನ ಹಣ್ಣು ತಿನ್ನಬೇಕು. ಮತ್ತು ಈಗ ಸ್ಟೀಮರ್ ಬಿಸಿಯಾಗಿದೆ, ಅದರಲ್ಲಿ ಇಡೀ ಇಟ್ಬಿಟ್ಟು ಇದನ್ನು 30-35 ನಿಮಿಷ ಕುಕ್ ಮಾಡಬೇಕಾಗತ್ತೆ. ಯಾಕಂದರೆ ಹಲಸಿನ ಹಣ್ಣು ಕುಕ್ಕಾಗಿ ಬರೋಕ್ಕೆ ಲೇಟ್ ಆಗುತ್ತೆ. ಇದರದ್ದು ಇಷ್ಟೊಂದು ಆಸಮ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನನಗೆ ಕೂಡ ಗೊತ್ತಿರಲಿಲ್ಲ. ನಾನು ತುಂಬ ಇವಾಗ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಅದಕ್ಕೆ. ಇವಾಗ ನೋಡಿ ಈ ಕುಕ್ ಆಗಿದೆ, ನೋಡಿ ಹೇಗೆ ಕುಕ್ ಆಗಿದೆ, ನೋಡಿ ಎಲೆದು ಕಲರ್ ಎಲ್ಲ ಚೇಂಜ್ ಆಗಿದೆ. ಇದು ಆಗಿದೆ ಅಂತ ಹೇಗೆ ಗೊತ್ತಾಗಬೇಕು ಅಂತಂದರೆ, ಇದು ಪೂರ್ತಿ ಬಿಡಬೇಕು, ನಾವು ಹೀಗೆ ಮುಟ್ಟಿದ ತಕ್ಷಣ ಬಿಟ್ಕೊಡ್ಬೇಕು. ನೋಡಿ ಇವಾಗ ಇಂದು ಇನ್ನೊಂದು ಪಾರ್ಟು ನೋಡಿ ತೋರಿಸ್ತೀನಿ. ನೋಡಿ ನಾನೇನು ಬಿಡಿಸಿಟ್ಟಿಲ್ಲ, ಅದಾಗೆ ಬಿಡ್ತಾ ಇದೆ. ಹಾಗಾದರೆ ಮಾತ್ರ ನೀವು ಮಾಡಿದ್ದು ಕರೆಕ್ಟಾಗಿದೆ, ಮತ್ತು ಹಿಟ್ಟು ಕರೆಕ್ಟಾಗಿದೆ ಅಂತ. ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗುತ್ತೆ ಗೊತ್ತಾ ತಿನ್ನೋಕ್ಕೆ. ಬಿಸಿನೂ ತಿನ್ಬೋದು, 2 ದಿವಸ ಇಟ್ಕೊಂಡು ತಿನ್ಬೋದು. ಒಂದು ಸತಿ ಬಿಸಿ ಮಾಡಬೇಕಾಗತ್ತೆ, ಸ್ಟೀಮರಲ್ಲೇ ಮೈಕ್ರೋವೇವಲ್ಲಿ ಮಾಡಬೇಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ನೋಡಿ ತೋರಿಸ್ತೀನಿ. ನೋಡಿ ಮುಟ್ಟಿದ್ರೇ ಮುರಿಯುತ್ತೆ, ಅಷ್ಟು ತುಂಬ ಚೆನ್ನಾಗಾಗುತ್ತೆ. ಇದು ಈ ಅಳ್ತಿಲಿ ನಿಮಗೊಂದು 20 ಆಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬಿತ್ತೇನೆ. ಇದನ್ನು ಬೆಣ್ಣೆ ಅಥವಾ ತುಪ್ಪ ಮತ್ತು ಜೇನುತುಪ್ಪದಲ್ಲಿ ಎಂಜಾಯ್ ಮಾಡಬೇಕು. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಎಲ್ಲರಿಗೆ ನಮಸ್ಕಾರ, ಬಾಯ್.